ಎಸ್, ಇಷ್ಟೆಲ್ಲ ಹೇಳುವಂತ ನೀವು ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೀದರ್ ಜಿಲ್ಲೆನಾಗ. ಹೌದು, ನಿಮ್ಮಲ್ಲಿ ಹೌರಾದ್ ಪ್ರಭು ಚೌಹಾಣ್ ಗೆದ್ದಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಬಸವ ಕಲ್ಯಾಣ ಬೈ ಎಲೆಕ್ಷನ್ ಗೆದ್ರಿ, ಶರಣು ಸಲ್ಗಾರ್ ಚುನಾವಣೆ ಗೆದ್ದಿದ್ದಾರೆ, ಇನ್ನು ನಾಲ್ಕು ಕ್ಷೇತ್ರಗಳಲ್ಲಿ ನಿಮ್ದು ಕೂಡ ಒಂದು ಕ್ಷೇತ್ರ. ಆರು ಕ್ಷೇತ್ರದಲ್ಲಿ ಬಿಜೆಪಿ ಬಾರಿ ಎಷ್ಟು ಸ್ಥಾನ ಗಳಿಸುತ್ತೆ ಬೀದರ್ನಲ್ಲಾಗಾದ್ರೆ? ಸರ್, ನಾವು ಯಾವ್ದನ್ನು ಆತ್ಮ ಆರಕ್ಕಾರು ಗೆದ್ದೇವೆ ಅಂತ ನಾವು ಅನ್ಕೋತೀವಿ. ಬಟ್ ನಂದು ಯಾಕೆ, ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡೀನಿ, ಒಂದು ನಾಲ್ಕರ 100% ಗೆದ್ದಿತ್ತು. ಫೋರ್ ಟು ಫೈವ್ 100% ಗೆದ್ದಿತ್ತು. ಹಂಗೇನರ ಮುಂದೆ ಏನೋ ನಮ್ಮ ವೇವ್ ಚೇಂಜ್ ಆಯಿತು ಹಾಗೇ ಆಗುತ್ತೆ. ಆದರೆ ಮತ್ತು ಆರಕ್ಕಾರು ಗೆದ್ದರಾಗ ಎರಡು ಪ್ರಶ್ನೆ ಇಲ್ಲ. ಮತ್ತು ಅಚಲವಾದ ನಂಬಿಕೆ ಇದೆ, ದೃಢ ವಿಶ್ವಾಸ, ಕಾರ್ಯಕರ್ತರ ವಿಶ್ವಾಸ, ಜನರು ಟ್ರೆಂಡ್ ಇನ್ನಿಷ್ಟು ಚೇಂಜ್ ಆಗ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ, ನಂಬಲ್ಲಿ ಈಗ ಎರಡೇ ಇದೆ, ಮೊದಲೊಂದಿತ್ತು, ಎರಡಾಗಿದೆ ಈಗ. ಅವ್ರು ಗೆದ್ದರೆ ಎಲ್ಲ ಕಡೆ ಎಂಟಿ ಇನ್ಕಮ್ಸ್ ಇದ್ದೇ ಇದೆ ಅವ್ರಿಗೆ. ಈಗ ಯಾರು ಹೊಸ ಹೊಸ ಮುಖ, ಹೊಸ ಹೊಸ ಕೆಲಸ ಎಲ್ಲರೂ ಮಾಡ್ತಾರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗೇ ಆಗುತ್ತೆ, ನಾಲ್ಕರಿಂದ ಐದು ಗೆದ್ದೇ ಗೆಲ್ತೀವಿ. ಫೈನಲಿ ಕಡೆ ಅಂತ ಬಂದ್ವಿ ಸಂದರ್ಶನದಲ್ಲಿ ಸರ್, ಬೀದರ್ ದಕ್ಷಿಣ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಶೈಲೇಂದ್ರ ಬೆಳ್ದಾಳೆ ಅವರಿಗೆ ಮತ ಹಾಕ್ಬೇಕು ಹೇಳ್ತೀರಾ? ಯಾವ ಕಾರಣಕ್ಕಂದರೆ, ನಾನು ನಿರಂತರವಾಗಿ ಕೋವಿಡ್ ಸಮಯದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ, ಜನರಿಗೆ ಡೈಲಿ ಸಿಗ್ತೀನಿ, ಯಾವಾಗ ಫೋನ್ ಕರೆ ಮಾಡಿದ್ರೆ ಎತ್ತೀನಿ, ಅವ್ರ ಕಷ್ಟದ ಸಮಯದಾಗ ಹೆಲ್ಪ್ ಮಾಡ್ತೀನಿ. ಯಾವುದೇ ಜಾತಿ ಸಮಯ ಅನ್ನಲ್ಲ, ಯಾರು ಬಂದರೂ ನಾನು ಯಾರು ಏನೂ ಕೇಳಲ್ಲ. ಅವ್ರಿಗೆ ಲೆಟ್ರ್ ಕೊಡ್ತೀನಿ, ಕೆಲಸ ಫೋನ್ ಮಾಡ್ತೀನಿ, ಒಂದೊಂದ್ಸಲ ಎಲ್ಲ ಕೆಲಸ ಆಗ್ತಾವ ಅಂತೂ ಏನು ಇಲ್ಲ. ಒಂದು 70-80% ಹಾಗೇ ಆಗ್ತಾವ. ನಾವು ಟಚ್ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆಗೋದನ್ನ ಆಗತ್ತೆ ಅಂತೀರಿ, ಆಗಲ್ಲ ಅನ್ನೋದು ಆಗಲ್ಲ ಅಂತ ಆಗಲ್ಲ ಅಂತೀನಿ. ಜನಗಳು ಸುಳ್ಳು ಹೇಳಕ್ ಹೋಗಲ್ಲ, ಮ್ಯಾಕ್ಸಿಮಮ್ ಸುಳ್ಳು ಹೇಳಲ್ಲ. ಈಗಾಗಲೇ ನೀವು ನಿಮ್ಮನ್ನ ಗೆಲ್ಸಿದ್ರೆ, ಶೈಲೇಂದ್ರ ಬೆಳ್ದಾಳೆ ಅವರು ಬೀದರ್ ಸೌತ್ನ ಶಾಸಕರಾದ್ರೆ ಏನೇನು ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದಾ? ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಾಗ ಒಂದು ಭಾಳ ದಿನ ಒಂದು ಹೋರಾಟ ಇದೆ, ಕಾರಂಜಾ ನಿರಾಶ್ರಿತರದು. ಸುಮಾರು ಒಂದು 28 ವಿಲೇಜಸ್ಸು ಬೀದರ್ ದಕ್ಷಿಣ ಕ್ಷೇತ್ರದೇ ಮುಳುಗಡೆ ಪ್ರದೇಶದಲ್ಲಿ ಹೋಗಿದೆ. ಸಾಕಷ್ಟು ವರ್ಷ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ. ಅವಾಗ ಕಡಿಮೆ ಕಂಪೆನ್ಸೇಷನ್ ಸಿಕ್ಕಿತ್ತು, ಜಾಸ್ತಿ ಸಿಕ್ಕಿಲ್ಲ. ಕೆಲವೊಂದು ಅವ್ರದೇ ಆದಂಥ ಕ್ಯಾಲ್ಕುಲೇಷನ್ ಇದೆ ರೈತರದು. ಸುಮಾರು ದಿನ ಈ ಕೂಡ ಬೀದರ್ದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೂಡ 2-3 ಸಲ ಹೇಳಿದೆ ನಾವು, ಅಂದ್ರೆ ಕೆಲವೊಂದು ಆಲ್ಮಟ್ಟಿ ಟೈಪ್ ನಾವು ಕೊಡ್ಬೇಕಂತೂ ಇಡೀ ರಾಜ್ಯಕ್ಕೆ ಅನುಗುಣ ಆಗ್ತದೆ. ಈ ಥರ ಅಧಿಕಾರಿಗಳು ಕೆಲವು ಮೀಟಿಂಗ್ದಲ್ಲಿ ಹೇಳಿದೆ, ಯಾಕಂದ್ರೆ ನಾನರ ವಿಧಾನಸೌಧದಲ್ಲಿ ಇದ್ದಿಲ್ಲ, ಮೀಟಿಂಗ್ದಲ್ಲಿ ಇದ್ದಿಲ್ಲ. ಆ ಅವಕಾಶನೂ ಭಗವಂತ ಇನ್ನೂ ತನಕ ಕೊಟ್ಟಲೇ, ಈಗ ಮುಂದೆ ಕೊಡ್ತಾರೆ, ನೋಡ್ಬೇಕು ದೇವರು. ಅವ ನಾವು ವಿಧಾನಸಭಾದಲ್ಲಿ ದೇವರೊಂದು ಕಾರ್ಯಕರ್ತ ಜನರ ಆಶೀರ್ವಾದಲ್ಲಿ ನೋಡಿದೆವು ಅಂದ್ರೆ, ಇದಕ್ಕೊಂದು ಪರಿಪೂರ್ಣವಾಗಿ ಶಾಶ್ವತ ಒಂದು ವಿಶೇಷ ಪ್ಯಾಕೇಜ್ ಕೊಡೋದಾಗಲಿ, ಒಂದು ಶಾಶ್ವತ ಪರಿಹಾರ ಕಲ್ಪನೆ ಪ್ರಯತ್ನ ಪ್ರಾಮಾಣಿಕ ಮಾಡ್ತೀನಿ ಅಂತ ನಾನು ಕಾರಂಜಾ ನಿರಾಶ್ರಿತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸೊ ಏನೇನು ಮಾಡಬೇಕು ಅಂದ್ಕೊಂಡಿರಿ ಮತ್ತೆ ಬೇರೆ ಬೇರೆ ಅಂತ? ಏನಿಲ್ಲ, ಈಗ ನೋಡ್ರಿ, ಅಶೋಕ್ ಕೇಣೇರು ಕೂಡ ಗೆದ್ದು 5 ವರ್ಷ ಯಾರಿಗೆ ಅಷ್ಟೊಂದು ಸ್ಪಂದನೆ ಸಿಗಲಿಲ್ಲ. ಮತ್ತೀಗ ಬಂಡೆಪ್ಪರು 10 ವರ್ಷ ಇದ್ರು ಎಮ್ ಎಲ್ ಎ, ಈಗ 5 ವರ್ಷ, ಈಗೊಂದು 5-6 ತಿಂಗಳಾಯ್ತು ಅವ್ರ ಕ್ಷೇತ್ರದ ಬರ್ತಾ ಇದ್ದಾರೆ. ಬರ್ತಿರ್ಲಿಲ್ಲ ಕ್ಷೇತ್ರಕ್ಕೆ, ಬರ್ತಾ ಇಲ್ಲ, ಸಿಗ್ತಾನೆ ಇರಲಿಲ್ಲ. ಬಂಡೆಪ್ಪ ಯಾವ ಗ್ರಾಮಕ್ಕೂ ಹೆಚ್ಚು ಅವ್ರು ವಿಸಿಟೇ ಮಾಡಿಲ್ಲ. ಈಗ ಹೋಗ್ತಾ ಇದಾರೆ, ಜನನೇ ಅವ್ರಿಗೆ ಕೇಳ್ತಾ ಇದಾರೆ, ಈ ದಿನ ಎಲ್ಲಿದ್ರಿ ಬಂಡೆಪ್ಪರೆ ಅಂತ. ಕೆಲವೊಂದು ವಿಡಿಯೋ ಕೂಡ ವೈರಲ್ ಆಗಿದೆ, ತಾವು ನೋಡ್ಬೋದು ಈ ತರ. ಮತ್ತೆ ಅದಕ್ಕೆ ಜನ ಸೋತೋತ್ತು. ಈ ಸಲ ಒಂದು ನನ್ನ ಸ್ಲೋಗನು ಅದೇ ಮಾಡೀನಿ, ಬೀದರ್ ದಕ್ಷಿಣ ಅಭಿವೃದ್ಧಿಗೋಸ್ಕರ ಒಂದು ಅವಕಾಶ ಬೆಳ್ದಾಳೆಗಂತ ಜನ ಮಾಡಿದ್ದಾರೆ. ಒಂದು ಅವಕಾಶ ಒಂದ್ಸಲ ಕೊಡೋಣಪ್ಪ, ಒಂದು ಅವಕಾಶ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಕೊಟ್ರೆ ಬೀದರ್ ಸೌತನ ಉದ್ದಾರ ಮಾಡ್ತೀರಿ. ಅಭಿವೃದ್ಧಿ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜನರ ಕಷ್ಟ ನಿವಾರಣೆ ಮಾಡ್ಲಿಕ್ಕೆ, ಎಲ್ಲ ಸಮುದಾಯದವ್ರು ಎಲ್ಲ ಯುವಕರದು. ಇದು 100% ಮಾಡ್ತೀನಿ ಅನ್ನೋ ನಂಬಿಕೆ ಇದೆ.